ಕರ್ನಾಟಕ ರಾಜ್ಯದ ಸಚಿವರಾದ ಈಶ್ವರಪ್ಪನವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ವಿಧಾನಮಂಡಲ ನಡೆಯುವ ಒಂದು ಸಮಯದಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಅವರು ಇನ್ನು ಒಂದು ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಅಥವಾ 100 ವರ್ಷ ಆಗಿರ್ಬೋದು, ಅಷ್ಟು ಅವಧಿಯಲ್ಲಿ ನಾವು ರಾಷ್ಟ್ರ ಧ್ವಜದ ಜಾಗದಲ್ಲಿ ಕೇಸರಿ ಬಾವುಟವನ್ನು ಹಾರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಸಂವಿಧಾನಿಕ ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಖಂಡಿಸಬೇಕಾಗ್ತದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ವಿಧಾನಮಂಡಲದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿ ಕಳೆದ 5-6 ದಿನಗಳಿಂದ ವಿಧಾನಮಂಡಲದಲ್ಲಿ, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಅವರು ರಾತ್ರಿ ಕೂಡ ಅಲ್ಲೇ ಮಲಗ್ತಾಯಿದ್ದಾರೆ, ಧರಣಿ ಮಾಡ್ತಾಯಿದ್ದಾರೆ. ಆದರೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಅದರ ಬದಲಾಗಿ ಕೆಲ ಸಚಿವರು ಇಂತಹ ಈಶ್ವರಪ್ಪನಿಗೆ ಸಮರ್ಥಿಸಿಕೊಡೋದು ಕೂಡ ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹಾಗೂ ಮುಖಂಡರಾದ ಸಿದ್ದರಾಮಯ್ಯವರು ಅನೇಕ ಬಾರಿ ಹೇಳಿದ್ದಾರೆ, ಈಶ್ವರಪ್ಪರಿಗೆ ಮೆದುಳಿಗೂ ಹಾಗೂ ನಾಲಿಗೆಗೆ ಕನೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅವರು ನಿಜವಾಗಿ ಪ್ರೂವ್ ಮಾಡಿದ್ದಾರೆ ಇವತ್ತು. ಸೊ ಇಂತಹ ಹೇಳಿಕೆಯಿಂದ ಇವತ್ತು ರಾಜ್ಯಾದ್ಯಂತ ಒಂದು ಏನು ನಾವು ರಾಷ್ಟ್ರ ಪ್ರೇಮಿಗಳಿದ್ದೇವೆ, ರಾಷ್ಟ್ರ ಧ್ವಜದ ಮೇಲೆ ನಮ್ಮ ಪ್ರೇಮ ಇದೆ ಅಂತಹ ಪ್ರೇಮಿಗಳು, ರಾಷ್ಟ್ರ ಪ್ರೇಮಿಗಳಿಗೆ ಅವರು ಒಂದು ನೋವನ್ನುಂಟು ಮಾಡಿದ್ದಾರೆ. ಕೂಡಲೇ ನಾವು ಇವತ್ತು ನಮ್ಮ ಜಿಲ್ಲಾಧೀಶರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಮನವಿ ರಾಜ್ಯಪಾಲರಿಗೆ ಹಾಗೂ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಕೂಡಲೇ ಅವರು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಈಶ್ವರಪ್ಪನವರು ರಾಷ್ಟ್ರ ಪ್ರೇಮಿ ಆಗಿದ್ದರೆ ಇಷ್ಟೊತ್ತಿಗೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು, ಆದರೆ ಅವರು ರಾಜೀನಾಮೆ ಕೊಟ್ಟಿಲ್ಲ, ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಈ ಮನವಿಯನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ. ಅವರು ಕೂಡಲೇ ಈಶ್ವರಪ್ಪನವರನ್ನು ವಜಾ ಮಾಡಿಸ್ಬೇಕು, ಮಾಡಿಸಿ ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಹಿಜಾಬ್ ವಿಷಯದಲ್ಲಿ ಈಗಾಗಲೇ ನಾವು ಮಾತಾಡಿದ್ದೀವಿ, ಅದು ಏನು ಕೋರ್ಟಿನ ಮಧ್ಯಂತರ ಆದೇಶ ಇದೆ, ಆ ಆದೇಶನ ಪಾಲನೆ ಮಾಡ್ತಾಯಿದ್ರೆ, ಇದು ಬಹುತೇಕ ಬಹಳಷ್ಟು ಶಾಲೆಗಳಲ್ಲಿ ಪಾಲನೆ ಮಾಡ್ತಾಯಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವು ಕಡೆ ಕೆಲವು ಶಾಲೆ ಕಾಲೇಜುಗಳು ಈ ಏನೋ ಮಧ್ಯಂತರ ಆದೇಶ ಅನ್ವಯ ಆಗೋದಿಲ್ಲ ಅಂಥದ್ದು ಕೂಡ ಅಂತಹ ಶಾಲಾ ಕಾಲೇಜುಗಳು ಕೂಡ ಕೆಲವು ವಿವಾದಗಳು ಎಬ್ಬಿದ್ದಾವೆ. ಹಾಗಾಗಿ ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ವಿ, ಅಂಥ ಶಾಲೆಗಳನ್ನು ಗುರುತಿಸಿ ಅವರಿಗೆ ಮನವೊಲಿಸಿ ಶಿಕ್ಷಣವನ್ನು ಮುಂದುವರಿಸಿ ಅಂತ ಹೇಳ್ತದೆ. ಯಾಕಂದರೆ ಶಿಕ್ಷಣ ಬಹಳ ಮುಖ್ಯ ಇವತ್ತು, ಶಿಕ್ಷಣ ಮುಖ್ಯ. ಹಾಗಾಗಿ ಅದೊಂದು ಬೇರೆ ವಿಷಯ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಆದರೆ ಇವತ್ತು ನಾವು ಇಲ್ಲಿ ಸೇರಿರೋದು ಈಶ್ವರಪ್ಪನವರ ರಾಜೀನಾಮೆಗೆ ನಾವು ಪಟ್ಟಿ ಹಿಡಿದಿದ್ವಿ. ಕೂಡಲೇ ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ಯಾರೇ ಇರಲಿ ಇಂತಹ ಒಂದು ಕೃತ್ಯ ಮಾಡಿದರೆ ಈಗಾಗಲೇ ನಮ್ಮ ಯುಟಿಹಾದರು ಹೇಳಿದ್ದಾರೆ, ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಬೇಕು. ನಾವು ಕೂಡ ಅದಕ್ಕೆ ಬದ್ಧರಾಗಿದ್ವಿ. ಯಾರೇ ರೀತಿ ಇಂತಹ ದೇಶದ್ರೋಹಿ ಆಗಿರ್ಬೋದು ಅಥವಾ ಇಂತಹ ಕೃತ್ಯ ಮಾಡ್ತಾಯಿದ್ದಾರೆ ಅಂಥವ್ರನ್ನ ಕೂಡಲೇ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ಗಲ್ಲಿಗೆ ಎರಿಸಿದ್ರು ಎರಿಸಿ, ನಾವು ಅವರ ಪರವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೀನಿ.